ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಪ್ರತಿದಿನವೂ ನಮ್ಮ ಭಾರವನ್ನು ಹೊತ್ತು, ಬಲವನ್ನು ಕೊಟ್ಟು ಬಲಹೀನತೆಯನ್ನು ತೆಗೆದು, ಪ್ರೀತಿಸಿ ನಡೆಸುವಂಥ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಶುಭ ವಂದನೆಗಳು. ಚೆನ್ನಾಗಿದ್ದೀರಾ ಪ್ರಿಯ ಸಹೋದರಿ ಸಹೋದರ? ದೈವಿಕ ಶಕ್ತಿಗಾಗಿ ಕಾಯ್ತಾ ಇದ್ದೀರಾ? ಕರ್ತನಿಗೆ ಸ್ತೋತ್ರ. ನಮ್ಮ ಸಮಯವನ್ನು ಕರ್ತನಿಗೆ ಕೊಡುವಾಗ ಕರ್ತನು ತನ್ನ ಸಮಯವನ್ನು ನಮಗೆ ಕೊಡ್ತಾರೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಆತನ ಬಳಿಗೆ ಬಂದರೆ ಆತನು ನಮ್ಮ ಬಳಿಗೆ ಬರುವಂಥವನಾಗಿದ್ದಾನೆ. ನನ್ನ ಪ್ರೀತಿಯ ದೇವಜನರೇ, ನಮ್ಮಲ್ಲಿ ಕೆಲವು ರೂಢಿಗಳಿರುತ್ತವೆ. ಅನೇಕ ರೂಢಿಗಳು ನಮ್ಮನ್ನು ಹಾಳು ಮಾಡಿದರೆ ಕೆಲವು ರೂಢಿಗಳು ನಮ್ಮನ್ನು ಬೆಳೆಸುತ್ತವೆ. ನಮ್ಮಲ್ಲಿ ಒಳ್ಳೆಯ ಮನುಷ್ಯತ್ವವನ್ನು, ಒಳ್ಳೆಯ ದೈವತ್ವವನ್ನು, ಆತ್ಮೀಕತೆಯನ್ನು ನಮಗೆ ಒದಗಿಸಿಕೊಡ್ತವೆ. ಈ ದಿನ ನಿಮ್ಮಲ್ಲಿ ಒಳ್ಳೆಯ ರೂಢಿಗಳಿವೆಯಾ, ಕೆಟ್ಟ ರೂಢಿಗಳಿವೆಯಾ? ಒಳ್ಳೆಯ ರೂಢಿಗಳಿದ್ದರೆ ಅವುಗಳನ್ನು ಹೆಚ್ಚು ಮಾಡಬೇಕು, ಕೆಟ್ಟ ರೂಢಿಗಳಿದ್ದರೆ ಅವುಗಳನ್ನು ಬಿಟ್ಟು ಬಿಡಬೇಕು. ಯೇಸು ಕ್ರಿಸ್ತರಲ್ಲಿಯೂ ಸಹ ಕೆಲವು ರೂಢಿಗಳಿದ್ದುವು. ಆ ರೂಢಿಗಳನ್ನು ನಾವು ಅನುಸರಿಸುವುದಾದರೆ ಖಂಡಿತವಾಗಿಯೂ ನಾವು ದೈವಬಲದಲ್ಲಿ ನಡೆಯುತ್ತೇವೆ. ಈ ದಿನ ಆ ರೀತಿಯಾಗಿ ದೇವರು ತಾನೇ ನಿಮಗೆ ಸಹಾಯ ಮಾಡಿಕೊಡಲಿ. ಬನ್ನಿ, ಈ ದಿನದ ದೇವರ ವಾಕ್ಯವು ಏನು ಹೇಳುತ್ತದೆ ನಾವು ನೋಡೋಣ. ಲೂಕನು ಬರೆದ ಸುವಾರ್ತೆಯಲ್ಲಿ 4:16 ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ತಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ನನ್ನ ಪ್ರಿಯ ದೇವಜನರೇ, ನಿಮಗೂ ನನಗೂ ಮುನ್ನಡೆಸಲಿಕ್ಕೆ ಒಬ್ಬಾತನಿದ್ದಾನೆ. ಆತನ ಮಾದರಿಯನ್ನು, ಆತನ ಹೆಜ್ಜೆಯಲ್ಲಿ ನಾವು ನಡೆಯುವುದಾದರೆ ಭೂಲೋಕದಿಂದ ಪರಲೋಕದವರೆಗೂ ಸುರಕ್ಷಿತವಾಗಿಯೂ, ಪಾಪರಹಿತರಾಗಿಯೂ, ಬಲವುಳ್ಳವರಾಗಿಯೂ, ಧೈರ್ಯವುಳ್ಳವರಾಗಿಯೂ ನಾವು ನಡೆಯಲಿಕ್ಕಾಗ್ತದೆ. ನಮ್ಮ ಶಕ್ತಿಯನ್ನು, ನಮ್ಮ ಬುದ್ಧಿಯನ್ನು ನಾವು ಅನುಸರಿಸಿ ನಡೆಯುವುದಾದರೆ ನಾವು ಸೋತು ಹೋಗ್ತೇವೆ. ನಾವು ಕರ್ತನನ್ನು ಆಶ್ರಯಿಸಬೇಕು. ಕರ್ತನ ಹೆಜ್ಜೆಯ ಜಾಡಿಯಲ್ಲಿ ನಾವು ನಡೆಯಬೇಕು. ಆತನನ್ನೇ ದೃಷ್ಟಿಸಿದವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಪೌಲ ಭಕ್ತನು ಯೇಸು ಕ್ರಿಸ್ತರನ್ನು ದೃಷ್ಟಿಸಿ ನೋಡುತ್ತಾ, ನಾನು ಬದುಕುವುದಾದರೆ ಕರ್ತನಿಗಾಗಿ, ಸಾಯುವುದಾದರೆ ಲೇಸೆ. ನಾನು ಹೇಗೆ ಇರಲಿ, ಆತನ ಮುಖಪ್ರಸನ್ನತೆ ನನ್ನ ಮೇಲಿರಲಿ, ಆತನ ಸ್ವರೂಪಕ್ಕೆ ನಾನು ಬದಲಾಗಬೇಕು, ಆತನಂತೆ ನಾನು ಜೀವಿಸಬೇಕು ಎಂದು ಆಸೆ ಪಡುವಂಥವರು ಆಗಿದ್ದರು. ಪ್ರಿಯ ದೇವಜನವೇ, ನೀವು ನಾನು ಈ ಲೋಕದಲ್ಲಿ ಕೆಲವು ವ್ಯಕ್ತಿಗಳನ್ನು ಮಾದರಿ ಇಟ್ಟುಕೊಳ್ಳುತ್ತಾರೆ. ಯಾರನ್ನು? ಸಿನಿಮಾ ಆ್ಯಕ್ಟರ್ಸು, ರಾಜಕೀಯ ಮೇಧಾವಿಗಳು, ಹಣ ಮಾಡಿದಂಥ ಶ್ರೀಮಂತರು, ಹೆಸರು ಮಾಡಿದಂಥ ವ್ಯಕ್ತಿಗಳು, ಇಂಥವರ ಮೇಲೆ ಮನಸ್ಸನ್ನಿಟ್ಟು ನಾನು ಅವರಂತಿರಬೇಕು, ನಾನು ಇವರಂತಿರಬೇಕು, ನಾನು ಅವರಂತಿರಬೇಕು ಎಂದು ಕೆಲವು ನಟರು ನಟಿಯರು ಹಾಕಿದ ಶರ್ಟು ಸೀರೆಗಳನ್ನು ಹಾಕುವುದು, ಅವರು ಬಾಚಿದಂತೆ, ಅವರ ರೀತಿಯಂತೆ, ನೀತಿಯಂತೆ ನಡೆಕೊಳ್ಳುವುದು, ಅವರ ಕಾರ್ಯಗಳ ಕುರಿತಾಗಿ ಅವರೇ ಹೆಚ್ಚಾಗಿ ಬೇರೆಯವರಿಗೆ ತೋರ್ಪಡಿಸಿಕೊಂಡು ಅವರಂತೆ ನಾನಿರಬೇಕು, ಇವರಂತೆ ನಾನಿರಬೇಕು ಎಂದು ನಡೆಕೊಳ್ಳುವುದು, ನೋಡಿ ಅವರನ್ನು ಹಿಂಬಾಲಿಸುವುದು ಹೆಚ್ಚಾಗಿಬಿಟ್ಟಿದೆ. ಇವತ್ತು ಕ್ರೈಸ್ತರಾಗಿರುವಂಥ ನಾವು ಯಾರನ್ನು ನೋಡಿ ಅನುಸರಿಸ್ತಾ ಇದ್ದಾವೆ? ಹೂ ಈಸ್ ಯುವರ್ ಮೆಂಟರ್? ನಿಮ್ಮನ್ನು ನಡೆಸಲಿಕ್ಕೆ ನಿಮಗೆ ಮಾದರಿ ಯಾರು? ಪೌಲನು ಹೇಳುತ್ತಾನೆ, ನಾನು ಕ್ರಿಸ್ತನನ್ನು ನೋಡಿ ನಡೆಯುವಂತೆ ನೀವು ನನ್ನನ್ನು ನೋಡಿ ನಡೆಯಿರಿ ಎಂದು ಹೇಳುತ್ತಾರೆ. ಅದರರ್ಥ ನಮ್ಮ ದೃಷ್ಟಿ ಕ್ರಿಸ್ತನ ಕಡೆಗೆ ಇರಬೇಕು. ಕ್ರಿಸ್ತನು ಮಾತ್ರವೇ ನಮಗೆ ನಾಯಕನು. ಈಸ್ ಅವರ್ ಹೀರೋ. ಆತನೇ ನಮ್ಮ ನಾಯಕ, ಆತನೇ ನಮಗೆ ಮಾಡೆಲ್, ಮಾದರಿ. ಆತನನ್ನು ಬಿಟ್ಟರೆ ನಾವು ಯಾರನ್ನು ಅನುಸರಿಸಬೇಕಾದ ಅವಶ್ಯಕತೆ ಇಲ್ಲ. ಕ್ರೈಸ್ತತ್ವದಲ್ಲಿ ಕ್ರಿಸ್ತನಿಗೆ ಪ್ರಾಮುಖ್ಯತೆ ಹೊರತು ಪಕ್ಕದಲ್ಲಿರುವಂಥ ಯಾರಿಗೂ ಪ್ರಾಮುಖ್ಯತೆ ಇಲ್ಲ. ಸೇವಕರಿಗಾಗಲಿ, ಮೇಧಾವಿಗಳಿಗಾಗಲಿ, ಯಾರಿಗೂ ನಾವು ಪ್ರಾಮುಖ್ಯತೆ ಅಂದರೆ ಗೌರವ ಕೊಡಬಾರ್ದಂತಲ್ಲ, ಆದರೆ ಅವರಲ್ಲ ಮುಖ್ಯ, ನಮಗೆ ಕರ್ತನು. ಇವತ್ತು ಆತನಲ್ಲಿರುವ ಕೆಲವು ಗುಣಗಳನ್ನು ನಾವು ನೋಡುವಾಗ ಈ ವಾಕ್ಯದಲ್ಲಿ ನಿಮಗೂ ನನಗೂ ದೇವರ ವಾಕ್ಯವು ತಿಳಿಸುವುದೇನೆಂದರೆ, ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ,
ವಾಡಿಕೆಯ ಪ್ರಕಾರ ಅಂದ್ರೇನು? ರೂಢಿ. ನಾವು ಕೆಲವನ್ನು ಪ್ರತಿ ಬೆಳಿಗ್ಗೆ ಮಾಡ್ತೀವಿ. ನೀವೆಲ್ಲರೂ ಪ್ರತಿದಿನ ಬೆಳಿಗ್ಗೆ ದೇವರ ವಾಕ್ಯ ಸಂದೇಶವನ್ನು ಕೇಳಲಿಕ್ಕೆ ಬಂದ ಹಾಗೆ, ಪ್ರಾರ್ಥಿಸಲಿಕ್ಕೆ ನನ್ನೊಟ್ಟಿಗೆ ಬಂದ ಹಾಗೆ, ರಾತ್ರಿ 9 ಗಂಟೆ ಲೈವಲ್ಲಿ ನೀವು ಬಂದು ದೇವರ ವಾಕ್ಯಗಳನ್ನು ಸರಳವಾಗಿ ನಿಧಾನವಾಗಿ ಸ್ಪಷ್ಟವಾಗಿ ಕಲಿತು ಒಂದು 20 ನಿಮಿಷ ಪ್ರಾರ್ಥನೆಯಲ್ಲಿ ಕಳೆದು ನೀವೊಂದು ರೂಢಿ ಇರುತ್ತದೆ, ಬೆಳಿಗ್ಗೆ ವಿಡಿಯೋ ರಾತ್ರಿ ವಿಡಿಯೋ, ಈ ಮತ್ತು ದೇವರ ವಾಕ್ಯವನ್ನು ಓದುವುದು, ದೇವರ ವಾಕ್ಯಗಳನ್ನು ಕೇಳೋದು, ಕೆಲವು ರೂಢಿ ಇರ್ತದೆ. ಕೆಲವರದು ಲೋಕ ರೀತಿಯಾದಂಥ ರೂಢಿಗಳಾದರೆ ಕೆಲವು ದೈವ ರೀತಿಯಾದಂಥ ರೂಢಿಗಳು. ಅನೇಕರು ಲೌಕಿಕ ರೂಢಿಗಳನ್ನು ಪಾಲಿಸ್ತಾರೆ, ಆದರೆ ದೇವಜನರು ಮಾತ್ರವೇ ದೈವಿಕವಾದಂಥ ರೂಢಿಗಳನ್ನು ಪಾಲಿಸ್ತಾರೆ. ಇವತ್ತು ಯೇಸು ಕ್ರಿಸ್ತರು ವಾಡಿಕೆಯ ಪ್ರಕಾರ ಆತನು ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಅದರರ್ಥ ದೇವರ ವಾಕ್ಯವನ್ನು ಓದುವುದು ಕೇವಲ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅಲ್ಲ ಪ್ರಿಯರೇ, ಆತನು ವಾಡಿಕೆಯ ಪ್ರಕಾರ ಅಂತ ಉಪಯೋಗಿಸ್ತದೆ. ಅದರರ್ಥ ಆತನು ಆಗಾಗ ನಿರಂತರವಾಗಿ, ಅದು ಇರೋದು. ಕೆಲವರು ಲೈವಲ್ಲಿ ಪ್ರಾರ್ಥನೆಗೆ ಬರ್ತಾರೆ, ಸ್ವಲ್ಪ ದಿನ ಬರ್ತಾರೆ, ಸ್ವಲ್ಪ ದಿನ ಬರಲ್ಲ, ಯಾಕೆ ಆ ರೀತಿ ಗೊತ್ತಿಲ್ಲ. ಆದರೆ ನಾವು ದೇವರಲ್ಲಿ ಬೆಳೆಯುವುದಾದರೆ ಒಂದು ರೂಢಿ ನಿತ್ಯವಾಗಿ ನಿರಂತರವಾಗಿ ಇರಬೇಕಲ್ವಾ? ದೇವ ಜನರೇ, ನೀವು ಬೈಬಲ್ ಓದ್ತೀರಾ ಬೆಳಿಗ್ಗೆ? ಪ್ರತಿದಿನ ಬೈಬಲ್ ವಾಕ್ಯ ಕೇಳಿಸ್ಕೊಳ್ತೀರಾ? ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಮಾಡಬೇಕು. ಇವತ್ತು ನೋಡಿ, ದೇವರು ಯೇಸು ಕ್ರಿಸ್ತರು ವಾಡಿಕೆಯ ಪ್ರಕಾರ ಓದುವುದಕ್ಕಾಗಿ ಎದ್ದು ನಿಂತನು. ನೀವು ನಾನು ದೇವರ ವಾಕ್ಯವನ್ನು ಓದುವುದು ವಾಡಿಕೆ ಮಾಡಿಕೊಳ್ಬೇಕು, ರೂಢಿ ಮಾಡಿಕೊಳ್ಬೇಕು. ಕೆಲವರಿಗೆ ಟೀ ಕುಡಿಯೋದು ರೂಢಿ ಅಲ್ವಾ? ಟೀ ಕುಡಿರಲೇಬೇಕು. ಕೆಲವರಿಗೆ ನ್ಯೂಸ್ ನೋಡೋದು ರೂಢಿ, ಕೆಲವರಿಗೆ ಬೇರೆ ಕೆಟ್ಟ ರೂಢಿಗಳು ಇದ್ದಾವೆ. ತಿನ್ನೋದು, ಕುಡಿಯೋದು, ಎಂಜಾಯ್ ಮಾಡೋದು, ಎಲೆ ಅಡಿಕೆ ಆಗ್ತಾ ಇದ್ದೀರಾ? ಬಿಟ್ಟುಬಿಡ್ರಿ. ಒಂದು ವೇಳೆ ಮದ್ಯಪಾನ ಮಾಡುವವರು ಬಿಟ್ಟುಬಿಡ್ರಿ. ವಿನಾಕಾರಣ ಪಾಪಕ್ಕೆ ಕೈ ಹಾಕುವಂಥವರು ಬಿಟ್ಟುಬಿಡ್ರಿ. ಒಳ್ಳೆಯದಲ್ಲ, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಲ್ಲ, ದೇವರಿಗಂತೂ ಅದು ಒಳ್ಳೆಯದೇ ಅಲ್ಲ. ದೇವರಿಗೆ ಇಷ್ಟವಿಲ್ಲದ್ದು ನಾವು ಮಾಡಬಾರ್ದು, ದೇವರಿಗೆ ಇಷ್ಟವಿಲ್ಲದ್ದು ಮಾಡಬಾರ್ದು. ನಾವು ದೇವರಿಗೆ ಇಷ್ಟವಿಲ್ಲದೇ ಇರೋದು ಮಾಡಿ ದೇವರ ಬಳಿಯಲ್ಲಿ ನನಗಿಷ್ಟವಾದದ್ದು ಮಾಡಪ್ಪ ಅಂತ ಕೇಳಿಕೊಂಡ್ರೆ ಹೇಗೆ ಅಲ್ವಾ? ದೇವರು ಒಪ್ಕೊಡ್ತಾರ? ನಿಮಗೆ ಮಾತ್ರ ದೇವರು ಒಳ್ಳೆಯದನ್ನೇ ಮಾಡಬೇಕು, ಆದರೆ ದೇವರು ಕೇಳಿದ್ದನ್ನು ಮಾತ್ರ ನೀವು ಮಾಡಿಲ್ಲ ಅಂದರೆ ಹೇಗೆ ಪ್ರೇರೆ? ಅದು ಒಳ್ಳೆಯದಲ್ವಾ? ಒಳ್ಳೆಯದಲ್ಲವೇ ಅಲ್ಲ ಪ್ರೇರೆ. ಇವತ್ತು ವಾಡಿಕೆಯ ಪ್ರಕಾರ ಯೇಸು ಕ್ರಿಸ್ತರು ಬೈಬಲನ್ನು ಓದಿದರು. ನೀವು ನಾನು ದೈವ ವಾಕ್ಯವನ್ನು ಧ್ಯಾನಿಸಿ ಅದರಲ್ಲಿರುವ ಗೂಢಾರ್ಥಗಳನ್ನು ಕೈಕೊಂಡು ನಡೆತಾರೆ, ಅದರಲ್ಲಿರುವ ಆಶೀರ್ವಾದಗಳು ನಿಮಗೆ ಬಂದೇ ಬರುತ್ತವೆ, ನಿಮಗೂ ನಿಮ್ಮ ಕುಟುಂಬಕ್ಕೂ ಲಭಿಸುತ್ತವೆ. 2ನೇ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 39ನೇ ವಚನದಲ್ಲಿ, ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು, ಶಿಷ್ಯರು ಆತನ ಹಿಂದೆ ಹೋದರು. ಏನಿದು ಇದು? ಏನಂದ್ಕೊಳ್ತಾ ಇದ್ದೀರಿ ಇದ್ರ ಬಗ್ಗೆ? ಆತನು ಇಲ್ಲಿ ಹೇಳುತ್ತದೆ, ಆತನು ಹೊರಟು ಪದ್ಧತಿಯ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಏನಕ್ಕೆ ಹೋದನು ಎಣ್ಣೆ ಮರಗಳ ಗುಡ್ಡಕ್ಕೆ? ಪದ್ಧತಿಯ ಪ್ರಕಾರ. ಕೆಲವರು ಹೇಳ್ತಾರೆ ಕರೆಕ್ಟಾಗಿ ಅವರ ಬಗ್ಗೆ ಗೊತ್ತಿರುತ್ತೆ, ನೋಡಿ ಈಗ ನೋಡ್ರಿ ಅಲ್ಲಿಗೆ ಹೋಗ್ತಾನೆ, ನೋಡ್ರಿ ನೋಡ್ರಿ ಈಗ ನೋಡ್ರಿ ಅದನ್ನು ಮಾಡ್ತಾರೆ, ನೋಡ್ರಿ ಈ ಟೈಮಲ್ಲ ಆ ವ್ಯಕ್ತಿ ಅಲ್ಲಿರ್ತಾನೆ ನೋಡ್ರಿ. ಓ ಎಷ್ಟು ಟೈಮು? ಹಾಂ ಈಗಲ್ಲ. ಓ ಸರಿ, ಆ ವ್ಯಕ್ತಿ ಈ ಥರ ಈ ಕೆಲಸ ಮಾಡ್ತಾ ಇರ್ತಾರೆ ನೋಡ್ರಿ ಅಲ್ವಲ್ಲ. ಪ್ರತಿ ದಿನ ಕೆಲವರು ಅಲಾರಂ ಎದ್ದು ಒಡೆದಂತೆ ಎದ್ದೇಳುವುದು, ಅಲಾರಂ ಒಡೆದಂತೆ ಕೆಲವು ಕೆಲಸಗಳನ್ನು ಮಾಡುವುದು ರೂಢಿ ಪದ್ಧತಿ ಪ್ರಕಾರ ಆಗಿಬಿಡುತ್ತದೆ. ಅನೇಕ ರೂಢಿಗಳು ಪದ್ಧತಿಗಳು ನಮ್ಮ ದೇಹಕ್ಕೆ ಕೆಟ್ಟವೆ. ಕೆಲವು ಪದ್ಧತಿಗಳಿರ್ತದೆ, ವಾಕ್ ಮಾಡೋದು, ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ದೇವಜನರೊಟ್ಟಿಗೆ ಸಾಂಗತ್ಯ ಮಾಡೋದು, ಇದೆಲ್ಲವೂ ಒಳ್ಳೆಯದು, ಅದನ್ನು ಮಾಡಬೇಕು. ಯೇಸು ಕ್ರಿಸ್ತರು ಇವತ್ತು ನಾವು ನೋಡುತ್ತೇವೆ, ಆತನು ಪದ್ಧತಿಯ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ದಾನಿಯೇಲನು ದಿನಕ್ಕೆ 3 ಆವರ್ತಿ ತಪ್ಪದೆ ಪ್ರಾರ್ಥನೆ ಮಾಡುವವನಾಗಿದ್ದನು. ತಪ್ಪದೆ ಅಂದರೆ ಅರ್ಥ ಏನು ಗೊತ್ತಾ? ಯಾವಾಗಲೂ. ಅದರ ಅರ್ಥ ನೀವು ನಾನು ಸ್ವಾಮಿ ನನ್ನ ಕೆಲಸ ನಾನು ಮುಗಿಸಿದ್ದೀನಿ ಅಂತಲ್ಲ, ಅದು
ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಮುಂದೆ ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಬೇಕು. ಅದು ನಿಜವಾಗಿ ಅದು ದೇವರಿಗೆ ಮಹಿಮೆಯನ್ನು ತರುವಂಥದ್ದು ಆಗಿದೆ. ದಾನಿಯೇಲನು ಏನೇ ಆಗಲಿ ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡಬೇಕು. ಕೆಲವು ಸಾರಿ ಮನುಷ್ಯರಾದ ನಾವು ಕರೆಕ್ಟಾಗಿ ಮೂರಾವರ್ತಿ ಊಟ ತಿಂತೀವಲ್ವಾ? ನಾವು ಎಲ್ಲೇ ಇದ್ದರೂ ನಮ್ಮ ಹೊಟ್ಟೆ ತಾಳ ಹಾಕುತ್ತಲ್ವಾ, ತಿಳಿಸುತ್ತಲ್ವಾ? ಆತ್ಮಿಕವಾಗಿ ಅದೇ ರೀತಿಯಾಗಿ ಇವತ್ತು ವಿಡಿಯೋ ನೋಡಿಲ್ಲಪ್ಪ, ಇವತ್ತು ಬೈಬಲ್ ಓದಿಲ್ಲಪ್ಪ, ಇವತ್ತು ನಾನು ಪ್ರಾರ್ಥನೆ ಮಾಡಿಲ್ಲಪ್ಪ ಅನ್ನುವಂಥ ಆಸೆ ದಾಹ ನಿಮ್ಮಲ್ಲಿ ಹುಟ್ಟಬೇಕು. ಆಗಲೇ ನೀವು ಖಂಡಿತವಾಗಿ ಅದಕ್ಕೆ ಹೊಂದಾಣಿಕೆಯಾಗಿದ್ದೀರೆಂದು ಅದು ನಮಗೆ ತಿಳಿಸುತ್ತದೆ. ಇವತ್ತು ಮೊದಲನೇ ರೂಢಿ ಯೇಸಪ್ಪ ಮಾಡ್ತಾ ಇದ್ದಂಥ ರೂಢಿ ನಾವು ನೋಡುತ್ತೇವೆ. ಆತನು ಬೈಬಲನ್ನು ಅಂದರೆ ದೇವರ ವಾಕ್ಯವನ್ನು ಕ್ರಮ ತಪ್ಪದೆ ಓದುತ್ತಿದ್ದರು. ಆ ಕಾಲದಲ್ಲಿ ಏನು ಆ ಒಂದು ತೋರ ಏನು ಹೇಳ್ತಾರೆ ಧರ್ಮಶಾಸ್ತ್ರ ಎಲ್ಲರಿಗೂ ಸಿಗ್ತಾ ಇರಲಿಲ್ಲ ಪ್ರಿಯರೇ. ಎಲ್ಲರ ಕೈಗೂ ನಮಗೆ ಬೈಬಲ್ ಇದೆಯಲ್ಲ, ಈಗ ಆ ಥರ ಅಲ್ಲ. ಕೆಲವರಿಗೆ ಮಾತ್ರ ಅದು ಸಿಗ್ತಾ ಇತ್ತು, ಅದು ದೇವಾಲಯದಲ್ಲಿ ಮಾತ್ರ ಇಟ್ಟಿರ್ತಾ ಇದ್ದರು, ಇಲ್ಲ ಅಂದರೆ ಬೋಧಕರ ಹತ್ರ ಮಾತ್ರ ಇರ್ತಾ ಇತ್ತು, ಯಾವುದೋ ಕೆಲವರಿಗೆ ಸಿಗ್ತಾ ಇದ್ದಿದ್ದದು. ಅದಕ್ಕೆ ಅವರು ಹೋಗಿ ಅದು ಸಿಕ್ಕಿದರೆ ಸಾಕು ಅಂತ ಹೇಳಿಬಿಟ್ಟು ಅಲ್ಲಿ ಓದ್ತಾ ಇದ್ದರು. ಇದನ್ನ ನಮಗೆ ಬೈಬಲ್ ಸ್ವಂತವಾಗಿದೆ, ಬೈಬಲ್ ನಮ್ಮ ಭಾಷೆಯಲ್ಲಿದೆ, ನಮಗೆ ಹತ್ತಿರವಾಗಿದೆ. ಆದರೆ ನಾವು ಅದನ್ನು ಓದುವ ರೂಢಿ ನಮಗಿಲ್ಲ, ಅದನ್ನು ಅನುಸರಿಸಿ ನಡೆಯುವ ರೂಢಿ ನಮಗಿಲ್ಲವಾದರೆ ತುಂಬ ಕಷ್ಟ ಆಗ್ತದೆ. ಆ ಥರ ನಾವು ಮಾಡಬಾರ್ದು. ನಾವು ನಮಗೆ ಕೊಡಲ್ಪಟ್ಟಿರುವಂಥ ದೈವ ಗ್ರಂಥವನ್ನು ಪರಿಶುದ್ಧವಾಗಿಯೂ ಅದನ್ನು ಉಪಯೋಗಿಸುವಾಗ ನಾವು ಉಪಯುಕ್ತವಾಗಿಯೂ ಜ್ಞಾನವುಳ್ಳವರಾಗಿಯೂ ನಾವು ಅದನ್ನು ಉಪಯೋಗಿಸಿ ನಡೆಯುವುದಾದರೆ ದೈವ ಶಕ್ತಿಯು, ದೈವ ಸಹಾಯವು, ದೈವ ನಡೆಸುವಿಕೆಯು ನಮ್ಮದಾಗುತ್ತದೆ. ಪ್ರೀತಿ ದೇವಜನರೇ, ಇವತ್ತು ಅನೇಕ ದೇವಭಕ್ತರು ನಿಮ್ಮ ಮಕ್ಕಳಿಗೆ ಒಂದು ವೇಳೆ ಬೈಬಲನ್ನು ಧ್ಯಾನ ಮಾಡಿಸುವುದಕ್ಕೆ ಪ್ರಯಾಸ ಪಡ್ತಾ ಇದ್ದೀರಾ? ದಯಮಾಡಿ ಆಲೋಚನೆ ಮಾಡಿರಿ, ಧ್ಯಾನ ಮಾಡಿಸಿ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಈ ನಿಬಂಧನೆಗಳು ನೀವು ನಡೆಯುವಾಗಲೂ, ದಾರಿ ನಡೆಯುವಾಗಲೂ, ಕೂರುವಾಗಲೂ, ಏಳುವಾಗಲೂ ನಿಮ್ಮ ಮಕ್ಕಳಿಗೆ ನೀವು ಇದನ್ನು ಅವರಿಗೆ ಕೊಡಬೇಕು. ಅವರ ಹೃದಯವೆಂಬ ಅಲೆಗಳ ಮೇಲೆ ಅದು ಬರೆಯಲ್ಪಡಬೇಕೆಂದು ಧರ್ಮೋಪದೇಶ ಕಾರಣದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೀವಲ್ವಾ. ನಾವು ಯಾವಾಗಲೂ ನಮ್ಮ ಮಕ್ಕಳ ಮೇಲೆ ಅದನ್ನು ಪ್ರಭಾವ ಬೀರಿಸುವಂಥವರಾಗಿರಬೇಕು. ಅವ್ರು ನೋಡ್ತಾರೋ ಇಲ್ಲವೋ ಅವರಿಗೆ ನೀವು ಮೆಸೇಜನ್ನು ಕಳಿಸಿರಿ, ಕಳಿಸುವಂತೆ ಕಳಿಸಿ ನೋಡುವಂತೆ ಅವ್ರನ್ನ ಪ್ರೇರೇಪಿಸಿರಿ. ಖಂಡಿತ ಅವರ ಜೀವಿತದಲ್ಲಿ ಮಾರ್ಪಾಡು ಬರುತ್ತದೆ. ನೀವು ಮಾರ್ಪಾಡು ತರಲಿಕ್ಕಾಗದೇ ಇರುವಂಥ ಮಾರ್ಪಾಡು ನಿಮ್ಮ ಗಂಡನಲ್ಲಿ, ನಿಮ್ಮ ಸಹೋದರನಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಕೆಲಸದ ಜಾಗದಲ್ಲಿ ವ್ಯತ್ಯಾಸವನ್ನು ದೈವ ವಾಕ್ಯವು ತರುತ್ತದೆ. ನಿಮಗೆ ದೇವರ ವಾಕ್ಯವು ಯಾರಿಗಾದರೂ ಅದು ಇಂಥವರಿಗೆ ಇದು ಪ್ರಯೋಜನಕರ ಅನಿಸಿದರೆ ನೀವು ಬೇಸರ ಮಾಡಿಕೊಳ್ಳದೆ, ಭಯಪಡದೆ, ಹಿಂಜರಿಕೆದೆ ಒಂದು ಪ್ರೀತಿಪೂರ್ವಕವಾಗಿ ಅವರಿಗೊಂದು ಮೆಸೇಜನ್ನು ಕಳಿಸಿಬಿಡಿ. ಒಂದಲ್ಲ ಒಂದು ರೀತಿ ಅವರು ಓದಿಕೊಂಡು ಅವರು ಮಾರ್ಪಟ್ಟು ಬದಲಾಗ್ತಾರೆ. ಯೇಸುವಿನ ಮಕ್ಕಳೇ, ಮುದ್ದು ಮಕ್ಕಳೇ, ನೀವೆಷ್ಟೇ ಪ್ರಿಯರಿ, ಯೇಸುವಿನ ಮಕ್ಕಳೇ, ಮುದ್ದು ಮಕ್ಕಳೇ ಅಂತ ಹೇಳುವಾಗ ನೀವೆಷ್ಟೇ ದೊಡ್ಡವರಾದರೂ ಯೇಸು ಕ್ರಿಸ್ತರಿಗೆ ನೀವು ಮಕ್ಕಳೇ, ನಮಗಲ್ಲ, ಯೇಸುವಿನ ಮಕ್ಕಳು ನೀವು. ನಾವೆಲ್ಲರೂ ಯೇಸುವಿನ ಮಕ್ಕಳು, ಆತನಂತೆ, ಆತನ ವಾಕ್ಯದಂತೆ ನಡೆಕೊಳ್ಳುವಂಥವರು. ಇವತ್ತು ಯೇಸು ಕ್ರಿಸ್ತರ ರೂಢಿಯು ನಿಮ್ಮಲ್ಲಿಯೂ ನನ್ನಲ್ಲಿರಲಿ. ವಾಕ್ಯವನ್ನು ಆತನು ಓದಿ, ಸುರುಳಿಯನ್ನು ಓದಿ ಆನಂದಪಟ್ಟ ಹಾಗೆ ಆನಂದಿಸೋಣ. ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಂಥದ್ದು ಆನಂದಪಟ್ಟು ಆತನು ಮಾಡಿದನು, ಬಲವಂತಕ್ಕಾಗಿ ಆತನು ಮಾಡಲಿಲ್ಲ ಅಂತ ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡಿದ ಹಾಗೆ ಆತನು ಬೆಳೆದ ಹಾಗೆಲ್ಲ ಅವನು ಏನು ಮಾಡಿದನು ಅಂದರೆ ಪದ್ಧತಿಯ ಪ್ರಕಾರ ಸಬ್ಬತ್ತಿನದಲ್ಲಿ ಹೋಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು, ವಾಕ್ಯ ಓದ್ತಾ ಇದ್ದನು. ಮೂರನೇದಾಗಿ ತನ್ನ ಶಿಷ್ಯರೊಟ್ಟಿಗೆ ಯಾವಾಗಲೂ ತನ್ನ ಸಮಯವನ್ನು ಕಳೀತಾ ಇದ್ದನು. ನೀವು ಯಾರೊಟ್ಟಿಗೆ ಸಮಯ ಕಳೀತಾ ಇದ್ದೀರಿ ನೋಡಿಕೊಳ್ಳ್ರಿ. ಪ್ರೇರೇ, ಒಂದು ವಾಕ್ಯ, ಎರಡು ಪ್ರಾರ್ಥನೆ, ಮೂರು ಅನ್ಯೂನ್ಯತೆ. ಈ ಅನ್ಯೂನ್ಯತೆ ಮೊದಲ ಶತಮಾನದ ಸಭೆಯಲ್ಲಿಯೂ ಅವರು ಮಾಡ್ತಾ ಇದ್ದಂಥ ಕೆಲಸ ಈ ಮೂರು ಕಾರ್ಯಗಳು. ಅಪೊಸ್ತಲ ಕಾರ್ಯಗಳಲ್ಲಿ ನೀವು ನೋಡುವುದಾದರೆ ಅವರು ರೊಟ್ಟಿ ಮುರಿಯುವುದರಲ್ಲಿಯೂ, ವಾಕ್ಯ ಧ್ಯಾನಿಸುವುದರಲ್ಲಿಯೂ, ಪ್ರಾರ್ಥಿಸುವುದರಲ್ಲಿಯೂ, ಅನ್ಯೂನ್ಯತೆಯಲ್ಲಿಯೂ ತೊಡಗಿದ್ದರು ಎಂದು ಹೇಳುತ್ತದೆ. ನೀವು ನಾವು ನಮ್ಮ ಜೀವಿತದಲ್ಲಿ ಹಾಗೆ ಮಾಡೋಣ. ನಾವು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಕರ್ತ ನಮಗೆ ಸಹಾಯ ಮಾಡಿರಿ. ಒಳ್ಳೆಯ ರೂಢಿಗಳನ್ನು ರೂಢಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಕೆಟ್ಟ ರೂಢಿಗಳನ್ನು ಬಿಟ್ಟು ಬಿಡುವುದಕ್ಕೆ ನಮಗೆ ಉಪಕಾರ ಮಾಡಿರಿ.
ನೀವು ತಾನೇ ನಮ್ಮ ಜೊತೆಯಲ್ಲಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕದ ತಂದೆಯೇ, ಹೌದಪ್ಪ, ಈ ದಿನ ಒಳ್ಳೆಯ ರೂಢಿಗಳ ಕುರಿತಾಗಿ ನಾವು ಕೇಳಿದ್ದೇವೆ. ನೀವು ತಾನೇ ವಾಕ್ಯ ಓದುವುದರಲ್ಲಿಯೂ ಪ್ರಾರ್ಥಿಸುವುದರಲ್ಲಿಯೂ ಬೇರೊಬ್ಬರೊಟ್ಟಿಗೆ ಅನ್ಯೂನ್ಯತೆಯಲ್ಲಿರುವುದರಲ್ಲಿಯೂ ಸಮಯವನ್ನು ಕಳೀತಾ ಇದ್ದೀರಿ. ಅದೇ ರೀತಿಯಲ್ಲಿ ನಾವು ಸಹ ಕರ್ತನೆ ನಮ್ಮ ಸಮಯವನ್ನು ಯಾವುದಕ್ಕೆ ಕಳೆಯಬೇಕು, ಯಾವ ರೀತಿಯಾದ ರೂಢಿಗಳು ನಮ್ಮಲ್ಲಿ ಇರಬೇಕು ಅದನ್ನು ಮಾತ್ರ ನಾವು ಇಟ್ಟುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿಕೊಡು. ಈ ದಿನ ಇವರು ಸಣ್ಣವರಾಗಿರ್ಬೋದು, ಯವನಸ್ಥರಾಗಿರಬಹುದು, ಹಿರಿಯರಾಗಿರಬಹುದು, ಪ್ರತಿಯೊಬ್ಬರೂ ನಾವು ನಿಮ್ಮೊಟ್ಟಿಗೆ ಸಮಯವನ್ನು ಕಳೆಯುವುದಕ್ಕೆ, ವಾಕ್ಯ ಪ್ರಾರ್ಥನೆ ಅನ್ಯೋನ್ಯತೆಯಲ್ಲಿ ನಾವು ಸ್ಥಿರವಾಗಿರುವುದಕ್ಕೆ ಕೃಪೆ ತೋರಿಸಪ್ಪ. ಈ ದಿನದ ಕೆಲಸ ಕಾರ್ಯಗಳು, ದೇವರ ಪ್ರಯಾಣಗಳು, ಎಲ್ಲ ರೀತಿಯಾದಂಥ ರೋಗಗಳು ಎಲ್ಲದರ ಮಧ್ಯದಲ್ಲಿ ನಿನ್ನ ಕೃಪೆ ಇರಲಿ. ನೀವು ತಾನೇ ಈ ಎಲ್ಲರನ್ನು ಮುಚ್ಚಿ ಅಭಿಷೇಕ ಮಾಡು. ನಿನ್ನ ಅಭಿಷೇಕದ ಕೆಳಗೆ ಇವರು ನಾವೆಲ್ಲರೂ ಒಬ್ಬರು ಇದ್ದುಕೊಂಡು ನಾವು ಸಂತೋಷಿಸುವುದಕ್ಕೆ ಸಹಾಯ ಮಾಡಿಕೊಡು. ಈ ದಿನವೆಲ್ಲ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮಗೆ ದೇವರೇ ಸರಿಯಾದ ದಾರಿಯನ್ನು ಬೋಧಿಸು, ಸರಿಯಾದ ಮಾರ್ಗವನ್ನು ತಿಳಿಯಪಡಿಸು, ನಿನಗೆ ಮೆಚ್ಚುಗೆಯಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿಕೊಡು. ಪ್ರತಿಯೊಬ್ಬರನ್ನು ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ಕಾಪಾಡುತ್ತಿರೆಂದು ದೇವರೇ ನಮ್ಮನ್ನೇ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಉಪಕಾರ ಮಾಡುವಂಥವನು, ಜೊತೆಯಲ್ಲಿ ನಡೆಯುವಂಥವನು ಆಗಿರುವಂಥ ಏಸು ಕ್ರಿಸ್ತರ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಶುಭ ವಂದನೆಗಳು. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ. ಕರ್ತನ ಸಮಾಧಾನವು ನಿಮಗೆ ಸ್ವಂತವಾಗಲಿ. ಪ್ರೈಸ್ ದಿ ಲಾರ್ಡ್. ಶಲೋಮ್.